हाय हेलो वेलकम बैक टू दि चानल एल्लरू हेगिद्रा इवत्तोंदु हंटिंग प्लेस बंदिदीनि लाइव अल्लि तोर्सिदनल्ल इदे अदु 30 वर्ष हळेदंते इवत्तु नम्म सुभाष अवरन्न कर्कोंडु बंदिदीनि इल्लि सुत्तमुत्त हेळोरु एनु हेळ्तिद्दारे अंद्रे इल्लेल्ल तुंब सौंड्स बर्ता इदे नमगेल्ल केळिस्ता इदे पक्कदल्ले रैल्वे ब्रिड्ज इदे रैल्वे ब्रिड्जिंद केळिस्ता इदे नमगे सुम्मने सौंड्स बर्ता इदे एनु चेक् माडि अंत हेळिद्रु ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ನೋಡೋಣ ಏನಾದರೂ ಸೌಂಡ್ಸ್ ಬರ್ತಾ ಇದೆಯಾ ನಮಗೂ ಕಾಣಿಸಿದ್ರೆ ಎಲ್ಲರಿಗೂ ಅವ್ರಿಗೂ ಊರವ್ರಿಗೆಲ್ಲ ತಿಳಿಸ್ತೀವಿ ನೋಡೋಣ ಒಳಗಡೆ ಹೋಗಿ ಬರೋಣ 30 ವರ್ಷ ಹಳೆಯದಂತೆ ಇದು ನಂಬಕಾತದ 30 ವರ್ಷ ಅಂದರೆ ನಂಬಲೇಬೇಕು ಯಾಕಂದರೆ ಅಲ್ಲಿ ಇದೇ ಹಾಕಿದ್ದಾರೆ ಬೋಲ್ಡ 1990 ಅಂತ ಗೈಸ್ 1990ಯಲ್ಲಿ ಇದು ಮನೆ ಇದು 1990 ದು 1990 ಅಂದ್ರೆ ಇಲ್ಲಿಗೆ 30 ಇಯರ್ಸ್ ಆಯ್ತು ಬಂಡೆಲ್ ಕಟ್ಟೋರು ಅಂತ ಕಡೆ ಇದೆ ಇದು ಮೇಲ್ಗಡೆ ಹೋಗೋದಕ್ಕೆ ಮೆಟ್ಲಿಲ್ಲ ಎಲ್ಲ ಇದು ಮಾಡ್ಬಿಟ್ಟಿದೆ ಎಲ್ಲ ನೋಡಬಹುದು ನೋಡಬಹುದು ಇಲ್ಲೆಲ್ಲ ಹಿಂದೆ ಎಲ್ಲ ಏನೇನೋ ಬೀಚ್ಬಿಟ್ಟಿದ್ದಾರೆ ನೋಡೋ ಲಾಸ್ಟ್ ಟೈಮ್ ನಾನು ಲೈವ್ ಮಾಡಿದ್ದೆ ಇಲ್ಲಿ ಹೌದಾ ಇಲ್ಲಿ ಶೂಟಿಂಗ್ ಬರ್ತಿದ್ದೀವಿ ಅಂತ ಲೈವ್ ಮಾಡಿದ್ದೆ ನಮಗೆ ಮೊನ್ನೆ ಸಿಕ್ಕಿದ್ದು ಒಬ್ಬರು ತಾತ ಸಿಕ್ಕಿದ್ರು ಆ ತಾತನ ಹೇಳಿದ್ರು ಸೌಂಡ್ಸ್ ಬರ್ತಾ ಇದ್ದಪ್ಪ ಇಲ್ಲಿ ಏನು ಅಂತ ನಮಗೂ ಗೊತ್ತಿಲ್ಲ ಬಟ್ ಅವ್ರು ವಿಡಿಯೋ ಕಳಿಸಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಅದರಿಂದ ಪರಿಣಾಮ ಏನು ಎಂತ ಅಂತ ಹೇಳೋರು ನಾವು ಇರೋದನ್ನ ತೋರಿಸ್ಬಿಡೋಣ ಅದರಲ್ಲೇ ವಿಡಿಯೋ ಮಾಡ್ಬಿಟ್ಟು ಬೇಕಾರೆ ಡೈರೆಕ್ಟ್ ತೋರಿಸೋದ್ರಲ್ಲಿ ಏನೈತೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರಾ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ತಾನೆ ಪ್ರತಿಯೊಂದು ವಿಡಿಯೋದಲ್ಲೂ ಕೇಳ್ತಾನೆ ಇದ್ದೀನಿ ಇದೇ ಥರ ಸಪೋರ್ಟ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಒಂದು ಜೋಶ್ ಬರುತ್ತೆ ಆ ಜೋಶಲ್ಲಿ ನಾವು ಕೆಲಸ ಮಾಡ್ತೀವಿ ಅಷ್ಟೇ ತುಂಬ ಮೋಸ್ಟ್ಲಿ ವಾಸ ಇದ್ರೆ ವಾಸ ಇದ್ರಂತೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಅಲ್ಲ 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 ಪಕ್ಕದಲ್ಲಿ ಟ್ರ್ಯಾಕ್ ಇದೆ ಅಲ್ವಾ ಅಲ್ಲಿ ಅಲ್ಲಿ ತುಂಬ ಜನ ಸೂಸೈಡ್ ಮಾಡ್ಕೊಂಡಿದಾರಂತೆ ಬಟ್ ಮನೆ ಬೇರೆದು ಟ್ರ್ಯಾಕ್ ಇರೋದ್ರಿಂದ ಎಲ್ಲರೂ ಸೂಸೈಡ್ ಮಾಡ್ಕೊಂಡಿರೋದು ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರು ವಿಪರೀತ ಸೌಂಡ್ಸು ಅಲ್ಲಿ ಟ್ರ್ಯಾಕ್ ಸಿಕ್ಕೋವೇ ಜಾಸ್ತಿ ಒಂಥರ ಪರಿಣಾಮ ಬಟ್ ಅದ್ರ ಪರಿಣಾಮ ಬೀರಿದ್ರು ಅದೇನೋ ಸೌಂಡ್ಸ್ ಬರುತ್ತೆ ಅಂತ ಹೇಳಿದ್ರಲ್ಲ ಎಲ್ಲ ನೋಡೋಣ ನಾನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಇವತ್ತು ಎಲ್ಲ ತುಂಬ ಪೂಜೆ ನೋಡಿದೆ ಒಳಗಡೆ ಸುಮ್ಮನೆ ಸಂಪ ಇಲ್ಲ ಕಣಜ ಕಣಜ ಅಂತಾರಲ್ಲ ಇದೊಂದ್ಸಲ ಒಳಗಡೆ
ಸೊ ಇಲ್ಲೆಲ್ಲ ಸೌಂಡ್ಸ್ ಬರೋದಕ್ಕೆ ಕಾರಣ ಏನು? ಬಟ್ ಆ ತಾತ ಅವರು ಹೇಳಿದ್ರು ಥರ ಇಲ್ಲಿಂದಲೇ ಸೌಂಡ್ಸ್ ಬರುತ್ತಂತೆ. ಸೌಂಡ್ಸು ಯಾವ ಥರ ಕೇಳಿಸೋ, ತುಂಬ ಕರ್ಕಶವಾಗಿ ಬರುತ್ತೆ, ಯಾಕೆ ಒಂಥರ ಲೇಡೀಸ್ ವಾಯ್ಸ್ ಎಲ್ಲ ಕೇಳಿಸುತ್ತೆ ಅಂದರು. ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತೀನಿ, ಪಕ್ಕದ ರೂಮಲ್ಲಿ ಮಾಡ್ಬಿಡೋಣ. ಅಲ್ಲಿ ಮಾಡ್ಬೋದು. ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ, ಟ್ರೈನ್ ಸಿಕ್ಕಿರೋ ಆತ್ಮಗಳೆಲ್ಲ ಹೋಗಲ್ಲ ಅಂತ. ಸರ್ ಜನ ನಾವೇ ನೋಡಿಲ್ಲ. ಅಲ್ಲ ನೀನು ನೋಡಿದ್ರೆ ಹೇಳು, ಆತ್ಮಗಳನ್ನ ನೋಡಿದೀವಿ, ನನಗೂ ಕಾಣಿಸುತ್ತೆ ಅಂತ ಅವತ್ತಾದ್ರು ಹೇಳು. ಇಲ್ಲ ನಮ್ಮ ವೀಡಿಯೋಸ್ ತುಂಬ ವೀಡಿಯೋಸ್ ಮಾಡಿದ್ದೀವಿ, ಆ ವೀಡಿಯೋಸಲ್ಲಿ ನನಗಂತೂ ಒಂದು ಏನೋ ಪಾಸ್ ಆದಂಗೆ ಅನಿಸಿರ್ಬೋದು ಅಷ್ಟೇ. ಬಟ್ ಅದನ್ನು ನಾವು ಆತ್ಮ ಅಂತ ಕರೆಯೋಕ್ಕಾಗಲ್ಲ. ಕೆಲವೊಂದನ್ನು ನಾವು ಕ್ಯಾಮ್ರಾ ಮುಂದೆನೂ ಹೇಳೋಕ್ಕಾಗಲ್ಲ, ಅಂಥ ಅನುಭವಗಳಾಗಿರುತ್ತೆ. ಬಟ್ ಅದನ್ನೆಲ್ಲ ತೊಗೊಂಡೋಗಿ ಆತ್ಮಗಳು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಸೊ ಗೈಸ್, ಇಲ್ಲೇ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ನೋಡ್ತೀನಿ. ಸೌಂಡ್ ಎಷ್ಟೊಂದು ಬರುತ್ತೆ ಎಲ್ಲ ಕೇಳಬೇಕಾಗಿತ್ತು ಅವ್ರ ತಾತ ಅವ್ರನ್ನ. ಸೌಂಡ್ಸು ಈ ರೋಡ್ ಪಕ್ಕದಲ್ಲಿ ರೋಡು ಇದೆ, ರೋಡಲ್ಲಿ ಒಬ್ಬರು ಓಡಾಡಲ್ವಂತೆ. ಇಷ್ಟೊತ್ತಾಯಿತು ಅಂದರೆ ಇನ್ನೊಂದು ರೋಡ್ ಇದೆ ಪಕ್ಕದಲ್ಲೇ, ಬಟ್ ಈ ರೋಡಲ್ಲಿ ಯಾರು ಓಡಾಡಲ್ಲ. ಯಾಕೆ ಅಂದರೆ ಇಲ್ಲಿ ಶಿಫ್ಟ್ ಮುಗಿದ್ರೆ ಕೆಲಸ ಬಿಡೋದು ಎಲ್ಲ ಹಿಂಗೆ ಓಡಾಡ್ತಾ ಇದ್ರು ಫಸ್ಟು. ಈಗ ಪಕ್ಕದಲ್ಲಿ ರೋಡ್ ಇದೆ, ಅಲ್ಲಿ ತುಂಬ ಕಾಲ್ದಲ್ಲಿ ಇರೋದು, ಬಟ್ ಅಲ್ಲಿ ತುಂಬ ಜನ ಓಡಾಡ್ತಾರೆ. ಚಿಕ್ಕ ಜಾಗ ಚಿಕ್ಕದಾದರೂ ಓಡಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಜಾಗ ದೊಡ್ಡದಿದೆ, ಫ್ಲೇಓವರು ಇದೆ ಇಲ್ಲಿ ಪಕ್ಕದಲ್ಲೇ, ಬಟ್ ಅಲ್ಲಿ ಜನನೇ ಓಡಾಡಲ್ಲ. ಇದ್ರ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇದೆ ಗೈಸ್, ಆ ಬಿಲ್ಡಿಂಗಲ್ಲೂ ಯಾರೂ ವಾಸ ಇಲ್ಲ. ಅಲ್ಲಿ ಯಾರೂ ನೆನ್ನೆ ಕೇಳೋಕ್ಕೆ ಹೋದಾಗ ಯಾರೂ ಸಿಕ್ಕಲಿಲ್ಲ. ಇದೆ ಅವ್ರ ತಾತ ಅವರೇನೋ ಕೊಯ್ರು ಪಂಡಿ ಅಂತ ಹೇಳ್ತಿದ್ರಲ್ಲ ಅದು. ಸೊ ಗೈಸ್, ಇಲ್ಲೇ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಚೆಕ್ ಮಾಡ್ತೀನಿ, ಏನಾದರೂ ಕಾಣಿಸಿದ್ರೆ ಬೆಳಗ್ಗೆ ತಾತವ್ರಿಗೆ ವೀಡಿಯೋ ತೋರಿಸ್ತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಲೋ, ಇಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದೀರಾ? ಇದ್ರೆ ದಯವಿಟ್ಟು ಸಿಗ್ನಲ್ ಕೊಡಿ, ಆಗ ನಾನು ಕನ್ಫರ್ಮ್ ಮಾಡ್ಕೊತೀನಿ ನೀವು ಇದ್ದೀರಾ ಅಂತ. ಯಾಕೆಂದರೆ ನಾವು ನಿಮಗೆ ತೊಂದರೆ ಕೊಡೋಕ್ಕಂತೂ ಬಂದಿಲ್ಲ, ಇಲ್ಲಿ ಏನಿದೆ ಇಲ್ಲ ಅಂತ ತೋರಿಸೋದಕ್ಕೆ ಮಾತ್ರ ಬಂದಿದ್ದೀವಿ. ಇಲ್ಲಿ ರೋಡಲ್ಲಿ ಓಡಾಡೋರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಆ ತೊಂದರೆ ಕೊಡ್ತಾ ಇರೋದು ನೀವೇನಾ? ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡಬೇಡಿ. ನೀವಿರೋದು ನಿಜ ಆದರೆ ದಯವಿಟ್ಟು ನಮಗೆ ಸಿಗ್ನಲ್ ಮುಖಾಂತರ ತಿಳಿಸಿ, ನಾವು ನೀವಿದ್ದೀರಾ ಅಂತ ತಿಳ್ಕೊಳ್ತೀವಿ. ಏನಕ್ಕೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದೀರಾ ನೀವು? ಏನು ಬೇಕು ನಿಮಗೆ? ಇವತ್ತು ನಾವು ಬಂದಿದ್ದೀವಿ, ನಮಗೂ ಸಿಗ್ನಲ್ ಕೊಡಿ, ಎಲ್ಲರಿಗೂ ಸೌಂಡ್ ಕೊಡ್ತೀರಂತೆ, ನಮಗೂ ಸೌಂಡ್ ಕೊಡಿ ಇವತ್ತು, ನಾವು ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಮಾಡಲ್ಲ, ಮಾತಾಡೋಣ. ನಿಮಗೇನೇ ತೊಂದರೆ ಇದ್ದರೂ ದಯವಿಟ್ಟು ಹಂಚ್ಕೋಬೋದು. ಏನಕ್ಕೋಸ್ಕರ ನೀವು ತೊಂದರೆ ಕೊಡ್ತಾ ಇದ್ದೀರಾ? ನಿಮ್ಗೇನು ಬೇಕು? ಇಲ್ಲ ನೀವು ಒಬ್ಬರೇ ಇದ್ದೀರಾ, ಇಲ್ಲ ಎಷ್ಟು ಜನ ಇದ್ದೀರಾ? ಯಾಕೆಂದರೆ ನಮ್ಮ ವ್ಯೂವರ್ಸು ಕಾಯ್ತಾ ಇರ್ತಾರೆ ನೋಡೋದಕ್ಕೆ. ಯಾಕೆಂದರೆ ನಾವು ಸೋ ಗೈಸ್, ನಾವು ತೋರಿಸೋದೆಲ್ಲ ಕರೆಕ್ಟಾಗಿ ಜೆನ್ಯೂನಾಗೆ ತೋರಿಸಿರ್ತೀವಿ, ಯಾವುದೇ ಎಡಿಟಿಂಗ್ ಮಾಡಿಕೊಂಡು ಆಮೇಲೆ ಯಾರನ್ನ ಕರ್ಕೊಂಡು ತೋರಿಸೋದು ಆ ಥರ ಅಂತೂ ಮಾಡಲ್ಲ. ಏನು ವೀಡಿಯೋದಲ್ಲಿ ಏನಿರುತ್ತೆ ಏನಿರಲ್ವೋ, ಇಲ್ಲ ತೋರಿಸಲೇಬೇಕು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ತೋರ್ಸೋಕ್ಕಾಗಲ್ಲ.
ಯಾಕೆಂದರೆ ನಮಗೂ ಕಾಣಿಸ್ಬೇಕು ನಿಮಗೆ ತೋರಿಸ್ಬೇಕು. ಲಾಸ್ಟ್ ಟೈಮು ಸುಭಾಷ್ ಅವರು ಒಂದು ಜಾಗ ಹತ್ರ ಕರ್ಕೊಂಡು ಹೋಗಿದ್ರು, ಅದು ಬಾವಿ ಹತ್ರ ಕರ್ಕೊಂಡು ಹೋಗಿದ್ರು. ಅವತ್ತು ಇವ್ರಿಗೆ ವೀಡಿಯೋ ಮಾಡಿಬಿಟ್ಟು ಇವ್ರಿಗೆ ಮುಂದಿನ ದಿನವೇ ತೋರಿಸಿದ್ದೀನಿ, ಏನು ಇಲ್ಲ ಸೌಂಡ್ಸ್ ಬರ್ಬೋದು ನಿಮ್ಮ ಕನಸಲ್ಲೆಲ್ಲ ಬರ್ಬೋದು, ಆ ಭ್ರಮೆಯಲ್ಲಿದ್ದರೆ ಅದು ಬಂದೇ ಬರುತ್ತೆ. ಸೊ ನೀವು ಯಾವುದೇ ರೀತಿಯಾದ ಸಿಗ್ನಲ್ ಕೊಡ್ತಾ ಇಲ್ಲ ನಮಗೆ, ದಯವಿಟ್ಟು ಸಹಕರಿಸಿ. ನಿಮ್ಮದೇನೇ ತೊಂದರೆ ಇದ್ದರೂ ದಯವಿಟ್ಟು ನಮ್ಮ ಹತ್ರ ಹೇಳ್ಕೋಬೋದು ನೀವು. ಸೊ ಗೈಸ್, ಎಕ್ವಿಪ್ಮೆಂಟ್ಸು ಇಲ್ಲ, ಅದು ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಕೇಟೋಮೀಟ್ರು ಅದೆಲ್ಲ ತೊಗೊಂಬಂದು ನಿಮಗೆ 100% ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ಹೇಗೆ ಬರುತ್ತೆ ನನಗೂ ಗೊತ್ತಿಲ್ಲ, ನೋಡೋಣ, ಇರೋದನ್ನು ತೋರಿಸ್ತೀವಿ ಅಷ್ಟೇ. ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತೀನಿ. ನೀವು ಇರೋದಾದರೆ ದಯವಿಟ್ಟು ಸಿಗ್ನಲ್ ಕೊಡಿ, ಏನಿಗೆ ತೊಂದರೆ ಕೊಡ್ತಾ ಇದ್ರಾ? ಇಲ್ಲ ಯಾರಿಂದಾದರೂ ನಿಮಗೆ ತೊಂದರೆ ಆಗಿದೆಯಾ? ನಿಮ್ಗೆ ಯಾರಾದರೂ ತೊಂದರೆ ಕೊಟ್ಟಿದ್ದಾರಾ? ಇಲ್ಲ ಹೋಗೋ ಬರೋರಿಗೆಲ್ಲ ನೀವೇ ಸುಮ್ಮ ಸುಮ್ಮನೆ ಆದರೂ ತೊಂದರೆ ಕೊಡ್ತಾ ಇದ್ರಾ? ಮೊನ್ನೆ ಸೈಕೋ ಆಂಟಿಂಗ್ ನೋಡಿದ್ಮಲ್ಲ, ಆ ಥರ ಏನಾರು ಮಾಡ್ಬೋದಾ? ನಿಮ್ಮ ಮೊನ್ನೆ ಲಾಸ್ಟ್ ಟೈಮ್ ಬಿಟ್ಟಿದ್ರಲ್ಲ. ಯಾವುದು? ಸೈಕೋ ಆಂಟಿಂಗ್. ಹಾಂ, ಆ ಥರ ಏನಾರು ಮಾಡ್ಬೋದಾ? ಅಂದರೆ ಅಂದರೆ ಇಲ್ಲಿ ಓಡಾಡೋ ಜನದಲ್ಲಿ ಆ ಥರ ಸೌಂಡ್ಸು ಕೊಡ್ಬೋದಾವು ಇಲ್ಲಿ ಓಡಾಡೋರಿಗೆ? ಅಂದರೆ ಎಲ್ಲ ಕಡೆ ಅದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಂ, ಎಲ್ಲ ಕಡೆ ಸೈಕೋಗಳು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಹಳೇದಿದ್ದು, ಬೇಕಾದ್ರೆ ನೀವು ವೀಡಿಯೋ ನೋಡಿ, ಇನ್ನೊಂದ್ಸಲ ಬೇಕಾದ್ರೆ ವೀಡಿಯೋ ನೋಡಿ, ತುಂಬ ಹಳೆ ಮನೆ ಇದು. ಸುಮ್ಮನೆ ನಾಯ್ಸ್ ಸುಮ್ಮನೆ ಕೇಳಿಸ್ತಾ ಇದೆ ಅಷ್ಟೇ, ಬಟ್ ಕ್ಲಿಯರಾಗಿ ನಿಮಗೆ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಲೈಟಾಗಿ ಲೈಟಾಗಿ ಕೇಳಿಸ್ತಾ ಇದೆ. ಸೊ ಪಕ್ಕದಲ್ಲೇ ಇದೆ, ನೋಡೋಣ ಏನು. ವಿಚಿತ್ರವಾದ ಚಿತ್ರಗಳಲ್ಲಿ ವಿಚಿತ್ರವಾದ ಚಿತ್ರಗಳೆಲ್ಲ ಬರ್ಬಿಟ್ಟಿದ್ದಾರೆ ನೋಡ್ಬೋದು. ಇದಕ್ಕಿನ್ನ ಅದು ಶಾಪಲ್ಲಿ ಇದೆಯಲ್ಲ, ಒಂಥರ ಕಾಣಿಸುತ್ತೆ. ಇನ್ನೊಂದ್ಸಲ ಇದು ಇನ್ನೊಂದು ಎಕ್ಸಿಟ್ ಇದು. ನೋಡ್ಬೋದು ನೀವು, ಇದು ಎಕ್ಸಿಟ್ ಇದು. ನೆನ್ನೆ ಲೈವ್ ಮಾಡಿದ್ನಲ್ಲ, ಇದು ಗೇಟಿಂದ ಮಾಡಿದ್ದು ನೋಡ್ಬೋದು. ಅಲ್ಲಿಂದ ಮೆಟ್ಲು ಇರುತ್ತಲ್ಲ, ಆ ಮೆಟ್ಲು ಬರೋದಕ್ಕೆ ಆಗಲ್ಲ ಅಲ್ಲಿ. ಓಹ್, ಬಾಲಿಲ್ಲ ಆಯ್ತಾ? ಸೊ ಗೈಸ್, ನನಗಂತೂ ಏನೂ
ಗೊತ್ತಲ್ಲ ವೀಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಂಥ ಅನುಭವ ಆಗೋಂಥ ಪ್ಲೇಸ್ ಏನಿಲ್ಲ ಇಲ್ಲಿ. ಸೊ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದೊಂದು 1990 ಕಟ್ಟಿರೋದಿದು, ಅದೊಂದು ಪ್ರೂಫ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ನೋಡ್ಬೋದು ನೀವು 1990 ಕಟ್ಟಿರೋದಿದು. ಆಮೇಲೆ ಹಿಂದೆ ಎಲ್ಲ ಫುಲ್ಲು ತೋಟ ಇದು. ಯಾರೂ ಓಡಾಡಲ್ಲ, ಒಬ್ಬರು ಓಡಾಡಲ್ಲ ರೋಡ್ ತೋರಿಸಿ, ಒಬ್ಬರು ಓಡಾಡಲ್ಲ. ಸೌಂಡ್ಸ್ ಮಾತ್ರ ಬರ್ತಿದೆಯಂತೆ. ಸೊ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಏನಾದರೂ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ.